ಸರ್, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮ್ಮ ಸಂಘದ ವತಿಯಿಂದ ನಮಸ್ಕಾರ. ಏನು ಇವತ್ತು ಒಮ್ಮತದಿಂದ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆವಾರು ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕುವಾರು ಎಲ್ಲರೂ ಬಂದು ಇವತ್ತು ಏನು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಬಹುಮತದಿಂದ ಎಲ್ರೂ ಒಂದು ಈ 26ನೇ ತಾರೀಕು ಏನು ಕೇಬಲ್ ಬಂದ್ ಮಾಡುವಂಥ ನಿರ್ಣಯ ಇವತ್ತಿನ ದಿವಸ ನಾವು ತಗೊಂಡಿದ್ದೀವಿ. ಇದಕ್ಕೆ ಎಲ್ರೂ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಆಪರೇಟ್ರು ಅಧ್ಯಕ್ಷರುಗಳು, ಜಿಲ್ಲೆವಾರು ಅಧ್ಯಕ್ಷರುಗಳು. ಈ ಒಂದು ರೆಗ್ಯುಲೇಷನ್ನು, ಟ್ರೈ ರೆಗ್ಯುಲೇಷನ್ನು ಕೇಬಲ್ ಟಿ ವಿ ಆಪರೇಟ್ರು ವಿರುದ್ಧ ಮಾಡಿದ್ದಾರೆ. ಕಸ್ಟಮರ್ ಏನು ಟಿ ವಿ ವೀಕ್ಷಕರಿದ್ದಾರೆ ಇವರು ವಿರುದ್ಧ ಮಾಡಿದ್ದಾರೆ. ಈ ನಾವು ಮೊದಲಿಂದನೂ ಏನು ಹೇಳ್ಕೊಂಡೇ ಬರ್ತಾ ಇದ್ದೀವಿ, ಕಸ್ಟಮರ್ಗೆ ತುಂಬಾ ಹೊರೆ ಆಗುತ್ತೆ ಅಂದ್ಬಿಟ್ಟು ಇವತ್ತೇನು 250-300 ರೂಪಾಯಿ ಕೊಟ್ಟು ಸಿಟಿನಲ್ಲಿ ಇದ್ದೀವಿ, 150-200 ರೂಪಾಯಿ ಕೊಟ್ಟು ವಿಲೇಜ್ಗಳಲ್ಲಿದ್ದಾರೆ. ಇವ್ರಿಗೆಲ್ಲನೂ ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ. 1,500 ರೂಪಾಯಿ ಆಗುತ್ತೆ ಸಿಟಿನಲ್ಲಿ, ಅಲ್ಲೆಲ್ಲ 500-600 ರೂಪಾಯಿ ಆಗುತ್ತೆ. ದಯವಿಟ್ಟು ಈಗಲೇ ಗೊತ್ತಾಗಿದೆ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಗೊತ್ತಾಗಿದೆ ಇದು ಜಾಸ್ತಿನೇ ಹೊರೆ ಆಗುತ್ತೆ ಅಂತ. ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ಪ್ರಚಾರ ಮಾಡಿ. ನಾವುಗಳು ಇರೋದೆ ಅದಕ್ಕೋಸ್ಕರ, ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರನೇ ನಾವುಗಳು ಇಲ್ಲಿ ಇರೋವಂಥದ್ದು. ಜನಕ್ಕೆ ಒಳ್ಳೇದಾಗಬೇಕು. ಇವತ್ತೇನು ಕಡಿಮೆ ಜಾಸ್ತಿ ಚಾನಲ್ ಕೊಟ್ಬಿಟ್ಟು ಕಡಿಮೆ ದುಡ್ಡು ತಗೊಂತ ಇದ್ವಿ, ಈಗ ಕಡಿಮೆ ಚಾನಲ್ ಕೊಟ್ಬಿಟ್ಟು ಜಾಸ್ತಿ ದುಡ್ಡು ತಗೊಳ್ಳೋಂಥ ಪರಿಸ್ಥಿತಿಗೆ ತಂದಿದ್ದಾರೆ. ಇದೆಲ್ಲೂ ಕೇಬಲ್ ಆಪರೇಟರ್ಗಳಿಲ್ಲ, ಕೇಬಲ್ ಆಪರೇಟರ್ ಎಲ್ಲೂ ಮಾಡಿಲ್ಲ. ಕೇಬಲ್ ಆಪರೇಟರ್ ಇವತ್ತಂಗನು ಜನಗಳ ಜೊತೆಲೇ ಇದ್ದು 30 ವರ್ಷಗಳಿಂದನೂ ನಾವು ಬರೀ 150 ಬರೀ 300 ರೂಪಾಯಿ ಹೋಗಿದ್ದೀವಿ. ಅವತ್ತು 150-190 ರೂಪಾಯಿ ಇದ್ದಿದ್ದು, ಇವತ್ತು ಗ್ಯಾಸ್ ಬಂದು ಹತ್ರ ನಿಮಗೆ 900 ಚಿಲ್ಲರೆ ಆಗಿದೆ. ಬಟ್ ಕೇಬಲ್ ಟಿ ವಿ ಏರ್ಲಿಕ್ಕೆ ಬಿಟ್ಟಿಲ್ಲ ನಾವು, ಯಾಕಂದರೆ ಜನಪರ, ನಾವು ಜನದ ಜೊತೆಲಿದ್ದೀವಿ. 24x7 ನಾವು ವರ್ಕ್ ಮಾಡಿಕೊಂಡು ಜನ ಸ್ನೇಹಿ ಇದ್ದೀವಿ. ಎಲ್ಲೇ ಒಂದು ಕ್ರೈಮ್ ಆಗ್ಬೋದು, ಏನೇ ಒಂದು ಆಗ್ಬೋದು, ಕೇಬಲ್ ಆಪರೇಟರ್ ಜೊತೆಲಿ ಪೊಲೀಸ್ ಆಗ್ಬೋದು, ಪೊಲಿಟಿಷಿಯನ್ ಆಗ್ಬೋದು, ಸಂಪರ್ಕದಲ್ಲಿ ಇಟ್ಕೊಂಡು ಒಂದು ಜನಗಳು ಪರವಾಗಿ ನಮ್ಮನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿಕ್ಕಿ ನೋಡ್ತಾ ಇರೋಂಥದ್ದು ಇವತ್ತಿನ ತನಕ ನಾವು ಇದು ಮಾಡಿದ್ದೀವಿ. ಇವತ್ತು ಈ ಟ್ರಾಯ್ ಅವರು ಮಾಡಿರೋಂಥ ರೆಗ್ಯುಲೇಷನ್ಗೆ ಕೇಬಲ್ ಆಪರೇಟರ್ಗಳು ಹತ್ರ ಕೋಟ್ಯಾಂತರ ಜನ ಇದರಲ್ಲಿ ಏನು ಉದ್ಯೋಗ ಸೃಷ್ಟಿ ಮಾಡ್ಕೊಂಡು ನಾವೇನು ಉದ್ಯೋಗ ಕೊಟ್ಟಿದ್ದೀವಿ ಆಪರೇಟರ್ಗಳು, ಆ ಹುಡುಗರು ಪ್ರತಿಯೊಬ್ಬರು ರೋಡ್ಗೆ ಬರುವಂಥ ಪರಿಸ್ಥಿತಿಗಳಲ್ಲಿ ಬಂದು ನಿಂತಿದೆ. ಇವತ್ತು ನಾವು ಈ ರೆಗ್ಯುಲೇಷನ್ ವಿರುದ್ಧವಾಗಿದ್ದೀವಿ, ಈ ರೆಗ್ಯುಲೇಷನ್ಗೆ ಆಪೋಸಿಟ್ ಮಾಡ್ತಾ ಇದ್ದೀವಿ. ಇದು ಯಾವುದೇ ಥರದಲ್ಲಿ ನಾವು ಇದಕ್ಕೆ ಮಾಡೋಕ್ಕೆ ತಯಾರಿಲ್ಲ. ಯಾಕಂದರೆ MSONನು ನಮಗೆ ಸಪೋರ್ಟ್ ಮಾಡ್ತಲ್ಲ, MSONನು ರೆವಿನ್ಯೂ ಶೇರ್ ಬಗ್ಗೆ ಹೇಳ್ತಾ ಇಲ್ಲ. ಅವ್ರ ಪ್ಯಾಕೇಜ್ ಅಂತ ಅವರು ಏಕರೂಪದಲ್ಲಿ ಒಂದೇ ಥರ ನಿರ್ಣಯ ತಗೊಂಡು ಅವ್ರು ಒಂದು ಕಡೆ ಕೊಟ್ಟವ್ರೆ. ಕಸ್ಟಮರ್ಗೆ ಎಜುಕೇಷನ್ ಇಲ್ಲ, ಕಸ್ಟಮರ್ಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಇದು ಸ್ಕೀಮ್ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಸ್ಟಮರ್ಗೆ. ಎಲ್ಲನೂ 1-to-1 ಹೋಗಿ ಆಪ್ರೇಟರ್ ಹೇಳಂದ್ರೆ ಆಪ್ರೇಟರ್ಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ, ಪ್ರೀಪೇಯ್ಡ ಪೋಸ್ಟ್ ಪೇಯ್ಡ ಏನಂದ್ರೆ ಏನು ಗೊತ್ತಿಲ್ಲ. ಕನ್ನಡ ಚಾನಲ್ ತೊಗೊಳ್ಬೇಕಂತಂದ್ರೆ 300-300 ಆಗುತ್ತೆ. ಮೊದಲು ನಾವು ಎಲ್ಲ ಚಾನಲ್ ಕೊಟ್ಬಿಟ್ಟು 200-250-300 ರೂಪಾಯಿ ತೊಗೊಳ್ತಾ ಇದ್ವಿ. ಎಲ್ಲನೂ ನೋಡ್ತಾ ಇದ್ರು ಜನ, ನೋಡೋರು ಬಿಡೋರು ಎಲ್ಲನೂ ಕೊಟ್ಬಿಡ್ತಾ ಇದ್ವಿ. ಈಗ ಹಂಗೆ ಆಗ್ತಾ ಇಲ್ಲ ಪರಿಸ್ಥಿತಿ. ಎಲ್ಲೋ ಒಂದು ಕಡೆ ಒಂದು ಸರ್ಕಾರ, ಕೇಂದ್ರ ಸರ್ಕಾರ ಜನಪರ ನಿಂತ್ಕೊಳ್ಬೇಕು, ಜನ ವಿರೋಧಿ ಕೆಲಸ ಆಗಬಾರ್ದು. ಇವತ್ತು ಕೇಬಲ್ ಟಿ ವಿ ಆಪರೇಟರು ಜನಪರ ನಿಂತಿದ್ದಾರೆ. ಜನಪರ ನಿಂತಿರೋದಕ್ಕೆ ಇವತ್ತು ಬೃಹತ್ವಾಗಿ ಸಭೆ ಮಾಡಿ ನಾವೆಲ್ಲ ಸೇರಿಕೊಂಡು ಇವತ್ತು ಏನು 24ನೇ ತಾರೀಕು ಕೇಬಲ್ ಟಿ ವಿನ ಎಂಟರ್ ಸೌತ್ ಇಂಡಿಯಾನಲ್ಲಿ ಆಫ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ, ನೈಟ್ 10 ಗಂಟೆ ತನಕ ಎಂಟರ್ ಯಾವೊಂದು ಟಿ ವಿಗಳಲ್ಲೂ ಯಾವುದೇ ಚಾನಲ್ಗಳು ಬರಲ್ಲ. ಅದು ಕೇಬಲ್ ಟಿ ವಿ ಎಂಟರ್ಲಿ ಕೇಬಲ್ ಟಿ ವಿ ಆಪರೇಟರ್ಗಳೇ ಮಾಡ್ತಾ ಇದ್ದಾರೆ. ಯಾವೊಂದು MSOಗಳಿಗೂ ಕೇಳ್ಕೊತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ. ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾವು ಮಾಡ್ಕೊಳ್ಳೋಕ್ಕೆ ಎಲ್ಲರ ಥರ ಸಮರ್ಥವಾಗಿ ನಾವಿದ್ದೀವಿ. ಎಲ್ಲ ಆಪರೇಟರ್ಗಳಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮಾಧ್ಯಮದ ಮುಖಾಂತರ, ದಯವಿಟ್ಟು ಗ್ರಾಹಕರ ಸಹಕಾರ ಕೊಡಬೇಕು. ಗ್ರಾಹಕರ ವತಿಯಿಂದನೇ, ಗ್ರಾಹಕರಿಗೋಸ್ಕರನೇ ನಾವು ಈ ಒಂದು ತೀರ್ಮಾನ ತಗೊಳ್ತಾ ಇರೋದು. ಈ ತೀರ್ಮಾನ ತಗೊಳ್ಳೋದ್ರಿಂದ ಗ್ರಾಹಕರಿಗೆ, ಕೇಬಲ್ ಟಿ ವಿ ಆಪರೇಟರ್ಗೆ, ಅವರ ಕುಟುಂಬಗಳಿಗೆ ಒಳ್ಳೆಯದಾಗುವಂಥ ತೀರ್ಮಾನಕ್ಕೋಸ್ಕರ ಈ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ. ದಯವಿಟ್ಟು ಕಸ್ಟಮರು ಇದಕ್ಕೆ ಸಹಕರಿಸ್ಬೇಕು. ಇನ್ನೊಂದು ಮುಖ್ಯವಾಗಿ ಟ್ಯಾಕ್ಸ್ ನೋಡಿ, ಮನೆಯೇ ಒಬ್ಬ ಬಡವ ಇರ್ಬೋದು, ಮಧ್ಯಮ ವರ್ಗದವನು ಇರ್ಬೋದು, ಕಾರ್ಮಿಕ ಇರ್ಬೋದು, ರೈತ ಇರ್ಬೋದು, ಇವನು ಅವ್ರ ಮನೇಲಿ ಕುತ್ಕೊಂಡು ಟಿ ವಿ ನೋಡೋಕ್ಕೆ ಅವನು ಟ್ಯಾಕ್ಸ್ ಕಟ್ಟಬೇಕು. ಎಕ್ಸಾಂಪಲ್, 300 ರೂಪಾಯಿ ತಗೊಂಡು 300 ರೂಪಾಯಿ ಅವನು ನೋಡಿದ್ರೆ 50 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಇಷ್ಟು ದಿವಸ ನಾವು ಈ 30 ವರ್ಷಗಳಿಂದನೂ ಟ್ಯಾಕ್ಸ್ಗಳು ನಾವೇ ಕಟ್ಕೊತಾ ಇದ್ವಿ, ಕಸ್ಟಮರ್ಗೆ ಗೊತ್ತಾಗ್ತಾನೆ ಇದಿಲ್ಲ. 5% ಆ ಥರ ಮಾಡ್ತಾ ಇದ್ವಿ, ನಾವೇ ಕಟ್ಕೊತಾ ಇದ್ವಿ. ಕಸ್ಟಮರ್ ಹತ್ರ ಯಾವತ್ತೂ ಟ್ಯಾಕ್ಸ್ ಅಂತ ನಾವು ಹೋಗಲೇ ಇಲ್ಲ. ಕಸ್ಟಮರ್ಗೆ ಉಳಿವಿಗಾಗಿ, ಕಸ್ಟಮರ್ಗೆ ಹೊರೆ ಆಗ್ಬಾರ್ದು ಅಂತಲೇ ನಾವು ತೀರ್ಮಾನ ತೊಗೊಂಡು ಬರ್ತಾ ಇದ್ವಿ. ಇವತ್ತು ನಮ್ಮನ್ನ ದಾಟಿ, ಕೇಬಲ್ ಆಪರೇಟರ್ನ ದಾಟಿ, ನಮ್ಮ ಸಿಸ್ಟಮ್ನ ದಾಟಿ ಟ್ರಾಯ್ ಅವರು ಇದು ವಿರುದ್ಧವಾಗಿ ಹೋಗಿ ಮನೆಯಿಂದನೂ 18% ಅಂತ ಟ್ಯಾಕ್ಸ್ ಮಾಡವ್ರೆ. ಏನಕ್ಕೆ 18%? ಇದು ಯಾಕೆ 5% ಆಗ್ಬೋದು? ಹೋಗ್ಲಿ, ದೇಶ ಒಳ್ಳೇದಾಗಲಿ, ದೇಶಕ್ಕೆ ಟ್ಯಾಕ್ಸ್ ಬೇಕು, ದೇಶಕ್ಕೆ ಟ್ಯಾಕ್ಸ್ ಬೇಕಲಿ, ಆದರೆ 5% ಯಾಕೆ ಮಾಡಬಾರ್ದು? 18% ಒಬ್ಬ ಪಾಪ ವಿಲೇಜಲ್ಲಿ ಇರ್ತಾನೆ, ರಾಗಿ ಅದು ಇದು ಬೆಳ್ಕೊಂಡಿರ್ತಾನೆ ಸರ್, ಒಂದು 1/2 ಎಕರೆ ನೀರಲ್ಲ, ಅವನು ಎತ್ಕೊಂಡು ಬಂದು 20-30-50 ರೂಪಾಯಿ ಕಟ್ಟಬೇಕಂದ್ರೆ ಯಾವ ಥರ ಸಾಧ್ಯ ಇದೆ?
ಯಾವ ತರ ಸಾಧ್ಯ ಇದೆ? ಯಾವ ವಸ್ತು ಮೇಲೆ ಇವತ್ತು ಪ್ರಿಂಟ್ ಮೀಡಿಯಾಗೆ ಒಂದು ಟ್ಯಾಕ್ಸ್ ಇಲ್ಲ, ರೇಡಿಯೋಗಿಲ್ಲ, ಪ್ರಿಂಟ್ ಮೀಡಿಯಾಗಿಲ್ಲ, ನಮ್ಮನ್ನ ಮಾತ್ರ ಯಾಕೆ ಇವರು ಇಷ್ಟೊಂದು ಇದು ಮಾಡ್ಕೊಂತಾರೆ? ಈಗ ಪೇಪರ್ ಮೀಡಿಯಾ ತಗೊಂಡ್ರೆ ಅದರಲ್ಲೂ ಕ್ರೈಮ್ ಇದೆ, ಸೋಷಿಯಲ್ ಮೀಡಿಯಾದಿದೆ, ಸ್ಪೋರ್ಟ್ಸ್ ಇದೆ, ಫಿಲಮ್ದು ಇದೆ, ಎಲ್ಲ ಇದೆ. ಅವ್ರು ಹೇಳ್ಬೋದಲ್ಲ ಯಾವ್ದು ಓದ್ತೀವಿ ಅದಕ್ಕೆ ಮಾತ್ರ ಚಾರ್ಜ್ ಕೊಡಿ ಅಂದ್ರೆ ಆಗಲ್ಲ, ಅಲ್ಲಿ 300-350 ರೂಪಾಯಿ ಹಾಗೆ ಆಗುತ್ತೆ ಪೇಪರ್ಗೆ. ಕೇಬಲ್ ಟಿವಿಗೆ ಮಾತ್ರ ಯಾಕೆ ಈ ತರ ಸಿಸ್ಟಮ್? ಆಲ್ರೆಡಿ ಕಂಟೆಂಟ್ಗೆ ಟ್ಯಾಕ್ಸ್ ಆಗಿದೆ, ಡಬಲ್ ಡಬಲ್ ಟ್ಯಾಕ್ಸ್ ಕಸ್ಟಮರ್ಗೆ ಕೊಡಬೇಕು ಅಂತ ಇವರು ತೀರ್ಮಾನ ತಗೊಂಡಿದ್ದಾರೆ. ದಯವಿಟ್ಟು ಇದು ಕಸ್ಟಮರ್ಗಳೆಲ್ಲ ಮನೆಯಿಂದ ಆಚೆ ಬಂದು ಇದನ್ನ ವಿರೋಧ ಮಾಡಬೇಕು, ಒಗ್ಗಟ್ಟು ಇದರಿಂದ ವಿರೋಧ ಮಾಡಬೇಕು. ಯಾರಿಗೂ ಕಸ್ಟಮರ್ ಗೊತ್ತಿಲ್ಲ ಇದು ಪವರು, ಎಲೆಕ್ಟ್ರಿಕ್ ಥರ, ಗ್ಯಾಸ್ ಥರ, ಪೆಟ್ರೋಲ್ ಥರ, ಕೇಬಲ್ ಟಿವಿನೂ ರೈಸು ರೇಟ್ ಆಗ್ತಾ ಇದೆ. ದಯವಿಟ್ಟು ಕಸ್ಟಮರ್ಗಳೆಲ್ಲ ರೋಡಿಗೆ ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಟ್ರಾಯ್ ವಿರುದ್ಧ ಹೋರಾಟ ಮಾಡಬೇಕಂತ ನನ್ನ ಒಂದು ಕಳಕಳಿಯ ಮನವಿ. ಈ ಸೌತ್ ಇಂಡಿಯಾ ಎಲ್ಲ ಅಸೋಸಿಯೇಷನ್ನು ಆಪ್ರೇಟ್ರೆಲ್ಲ ಸೇರಿಕೊಂಡು 24ನೇ ತಾರೀಕು 6 ಗಂಟೆಯಿಂದ ನೈಟು 10 ಗಂಟೆ ತನಕ ಆಫ್ ಮಾಡೋಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರು, ನ್ಯೂಸ್ ಚಾನೆಲ್ಸು ಎಲ್ಲ ಇದಕ್ಕೆ ಸಹಕಾರ ಕೊಡಬೇಕು. ನಾವು ಯಾರು ನಿಮ್ಮ ವಿರುದ್ಧ ಅಲ್ಲ, ನಿಮ್ಮ ವಿರುದ್ಧ ಅಲ್ವೇ ಅಲ್ಲ, ಇದು ಜನಪರ ಕೆಲಸ, ಜನಕ್ಕೋಸ್ಕರ ಟ್ಯಾಕ್ಸು ಕಡಿಮೆ ಮಾಡಬೇಕು. ಕೇಬಲ್ ಆಪ್ರೇಟರ್ಗಳು ಅವ್ರ ಕುಟುಂಬಕ್ಕೂ ಒಳ್ಳೇದಾಗಬೇಕಂತ ಒಂದು ತೀರ್ಮಾನ ತೊಗೊಳ್ತಾ ಇದ್ದೀವಿ. ಟ್ರೈ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೇನಾದರೂ ಇವರುಗಳು ಇದನ್ನ ಈ ಒಂದು ದಿವಸ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಅದು ಸರಿ ಮಾಡಿಲ್ಲ ಅಂತಂದರೆ ನಾವು ಇಂಡೆಫಿನೆಟಾಗಿ ಸ್ಟ್ರೈಟ್ ಆಗಿ ಫುಲ್ ಟೋಟಲ್ ಆಫ್ ಮಾಡ್ಕೊಂಡು ಕೂತ್ಕೊತೀವಿ. ಇದು ಫುಲ್ ಕಡಕ್ಕಾಗಿ ನಾನು ವಾರ್ನ್ ಮಾಡ್ತಾ ಇದ್ದೀವಿ, ವಾರ್ನ್ ಮಾಡ್ತಾ ಇದ್ದೀವಿ ಅಸೋಸಿಯೇಷನಿಂದ. ದಯವಿಟ್ಟು ಜನ ವಿರೋಧಿ ಕೆಲಸ ಮಾಡಿಬಿಡಿ, ಆಪ್ರೇಟರ್ ವಿರೋಧ ಕೆಲಸ ಮಾಡಿಬಿಡಿ. ಆಪ್ರೇಟರು ಸೃಷ್ಟಿ ಮಾಡಿರುವಂಥ ಕೆಲಸ ಇದು. ಇವತ್ತು ಒಂದು ಮೇಕಪ್ ಮ್ಯಾನಿಂದ ಹಿಡಿದು ಎಲ್ಲೆಲ್ಲಿ ಕ್ಯಾಮ್ರಾ, ಇವಾಗ ನೀವುಗಳೆಲ್ಲ ಕ್ಯಾಮ್ರಾ ಹಿಡಿದು ಎಲ್ಲರೂ ಈ ಕೇಬಲ್ ಟಿ ವಿ ವೈಯರ್ಗಳು, ಆ ಬೆವರು ಕೇಬಲ್ ಆಪ್ರೇಟರ್ಗಳು ಬೆವರಿಂದ ನಾವೆಲ್ಲ ಮೇಲೆ ಬಂದಿದ್ದೀವಿ. ಈ ಎಂಟರ್ ಸಿಸ್ಟಮ್ ಮೇಲೆ ಬಂದಿರಬೇಕಂದ್ರೆ ಇದಕ್ಕೊಂದು ರೆಗ್ಯುಲೇಷನ್ ಆಗಿಬಿಟ್ಟು, ರೆಗ್ಯುಲೇಷನ್ ಆಗಿಬಿಟ್ಟು ಜನ ವಿರೋಧಿ ಕೆಲಸ ಆಪ್ರೇಟರ್ಗೂ ಇದೆಲ್ಲ. ಆಪ್ರೇಟರ್ಗೆ ರೆವೆನ್ಯೂ ಕಡಿಮೆ ಆಯ್ತು ಅಂದರೆ ಆಪ್ರೇಟರ್ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗಲ್ಲ, ಒಳ್ಳೆ ಸರ್ವಿಸ್ ಕೊಡೋಕ್ಕಾಗಿಲ್ಲ ಅಂತಂದರೆ ಕಸ್ಟಮರ್ಗೆ ಪ್ರಾಬ್ಲಮ್ ಅದು. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಜನ ಬಂದು ತಪ್ಪು ತಿಳ್ಕೊಳ್ದಿರಾ, ಈ ಒಂದು ಏನು ನಾವು ಆಫ್ ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕಾರ ಕೊಡಬೇಕು, ಬೆಂಬಲ ಕೊಡಬೇಕಂತ ಅಸೋಸಿಯೇಷನ್ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಇವತ್ತಿನ ದಿವಸ ಏನು ನಮ್ಮ ಒಂದು ಬೃಹತ್ತಾದ ಒಂದು ಸಭೆ ಮಾಡಿದ್ದೀವಿ, ಎಲ್ಲ ಡಿಸ್ಟಿಕ್ಕು ಮತ್ತು ತಾಲೂಕು ಲೆವೆಲಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಬಂದಿದ್ದಾರೆ, ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ನಮ್ಮ ಮಿತ್ರರಾದ ಕೇಬಲ್ ಆಪ್ರೇಟರ್ಗಳು. ಇವತ್ತಿನ ದಿವಸ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇದು ಒಂದು ಟ್ರಾಯ್ ಅವರು ರೆಗ್ಯುಲೇಷನ್ ಏನು ಮಾಡಿದ್ದಾರೆ ಇದು ಜನ ವಿರೋಧಿ ಅಂತ ನಾನು ಹೇಳೋಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ಮತ್ತು ಎಂಟೈರ್ ಈ ಬಿಸ್ನೆಸ್ನ ನಂಬಿಕೊಂಡು ಕೋಟ್ಯಾಂತರ ಏನು ಕೇಬಲ್ ಕುಟುಂಬಗಳಿದೆ ಇವರೂ ರೋಡಿಗೆ ಬರ್ತಾರೆ. ಕಸ್ಟಮರ್ಗೆ ಏನಾದರೂ ಒಳ್ಳೇದಾಗುತ್ತೆ ಅಂತಂದರೆ ನಾವು ಬೇಕಾದ್ರೆ ಹೋರಾಟನೇ ಮಾಡಲ್ಲ. ಕಸ್ಟಮರ್ಗೆ ಯಾವುದೇ ಥರ ಒಳ್ಳೇದಾಗಲ್ಲ ಇದರಿಂದ. ಹೆಚ್ಚಿಗೆ ಇನ್ನು ಇವತ್ತೇನು ಕೊಡ್ತಾ ಇದ್ದೀವಿ ಅದಕ್ಕಿಂತ ಡಬಲ್ ಕೊಡೋಂಥ ವ್ಯವಸ್ಥೆ ಆಗುತ್ತೆ. ಕಸ್ಟಮರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವುಗಳು ಹೋರಾಟ ಮಾಡಬೇಕಂತ ಬಂದು ಕೇಳ್ಕೊತಾ ಇದ್ದೀವಿ. ಇದು ಎಲ್ಲಿ ಸೇಮು ಲೈಕ್ ಗ್ಯಾಸು ಮತ್ತು ಈ ಪೆಟ್ರೋಲು ಈ ಥರ ಕೇಬಲ್ ಟಿ ವಿನೂ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಒಂದು ಮನವಿ ಏನಂತಂದರೆ, ಏನು 18% ಅಂತ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ ಅದು 5% ಆದರೂ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಕಾರಣ ಏನಂತಂದರೆ ಬಡವರು ಮಧ್ಯಮ ಹುಡುಗ ಕಡು ಬಡವರು ಇವರು ಬಂದು ಅವ್ರ ಮನೇಲಿ ಕೂತ್ಕೊಂಡು ಟಿ ವಿ ನೋಡಲಿಕ್ಕೆ ಅವರು 18% ಟ್ಯಾಕ್ಸ್ ಕಟ್ಟಬೇಕಂತಂದರೆ ಹೆಂಗಾಗುತ್ತೆ? ಇಲ್ಲಿ ಏನು ಮಾಡ್ತಾನೆ? ಇಲ್ಲಿ ವಸ್ತುನ ಅದು ಕೈಯಲ್ಲಿ ಸಿಗೋದು ಎಲ್ಲೋ ಒಂದು ಅವನು ಎಂಟರ್ಟೈನ್ಮೆಂಟ್ ತಗೊಳ್ಳೋದು ಟಿ ವಿಯಿಂದ. ಅದಕ್ಕೆ ಇಷ್ಟೊಂದು ಟ್ಯಾಕ್ಸ್ಗಳು ಹಾಕೋದು ಕೇಂದ್ರ ಸರ್ಕಾರ ಮಾಡೋಂಥ ಈ ನೀತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇದ್ರ ವಿರುದ್ಧವಾಗಿ ಇದೇ 24ನೇ ತಾರೀಕು ನಾವು ಎಂಟರ್ ಸೌತ್ ಇಂಡಿಯಾ, ಬೇರೆ ಕರ್ನಾಟಕ ಅಲ್ಲ, ಎಂಟರ್ ಸೌತ್ ಇಂಡಿಯಾ ಅನ್ನೋರು ಆಫ್ ಮಾಡ್ತಾ ಇದ್ದೀವಿ, ಸ್ವಿಚ್ ಆಫ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆ ತನಕನೂ ನಾವು ಆಫ್ ಮಾಡ್ತಾ ಇದ್ದೀವಿ. ಮಾಡಲಿಕ್ಕೆ ಎಲ್ಲರೂ ಸಮ್ಮುಖದಲ್ಲಿ ಎಲ್ಲರೂ ಸೇರಿಕೊಂಡು ತೀರ್ಮಾನ ತೊಗೊತಾ ಇದ್ದೀವಿ ಸರ್.